ಪರಿಶಿಷ್ಟ ಸಮುದಾಯದವರು ವ್ಯಾಪಾರ ವಹಿವಾಟು ನಡೆಸಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನೂರು ವಾಹನಗಳನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಸಮುದಾಯದ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮತ್ತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿದ ಅವರು ವ್ಯಾಪಾರ ನಡೆಸುವವರಿಗೆ ಮಧ್ಯವರ್ತಿಗಳನ್ನು ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಡಿಬಿಟಿ ಮೂಲಕ ಹಣ ಸಂದಾಯ ಮಾಡಲಾಗುತ್ತಿದೆ ಬಜೆಟ್ನಲ್ಲಿ ಘೋಷಿಸದಿದ್ದರೂ ಇನ್ನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನೂರು ವಾಹನಗಳನ್ನು ನೀಡಲಾಗುವುದು ಇದರಿಂದ ಪರಿಶಿಷ್ಟ ಸಮುದಾಯ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಸ್ವಾತಂತ್ರ್ಯ ಪೂರ್ವದಿಂದಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಹಲವು ಸಮುದಾಯಗಳಿವೆ ಅಂತಹ ಸಮುದಾಯಗಳಿಗೆ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ಹಕ್ಕುಗಳನ್ನು ನೀಡಿ ಮುಖ್ಯ ವಾಹಿನಿಗೆ ತರುವ ಪ್ರಯತ್ನ ಮಾಡಿದರು ಅವರ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿ ಸುಧಾರಿಸಲು ಮತ್ತು ದೇಶ ಕಟ್ಟಲು ಸಮುದಾಯದ ಪಾತ್ರದ ಮಹತ್ವವನ್ನು ತಿಳಿಯಪಡಿಸಿದರು ಎಂದು ಮುಖ್ಯಮಂತ್ರಿ ಪಂಪುಗಳ ಸಪ್ಲೈ ಕಾಂಟ್ರಾಕ್ಟ್ ಬೇರೆ ಎಲೆಕ್ಟ್ರಿಫಿಕೇಶನ್ ಮಾಡೋ ಕಾಂಟ್ರಾಕ್ಟರ್ ಬೇರೆ ಅವ್ನು ಡ್ರಿಲ್ ಮಾಡಿದ್ರೆ ಮುನ್ನೂರು ಫೀಟ್ ಹೊಡಿತಾನೋ ಎರಡ್ನೂರು ಫೀಟ್ ಹೊಡಿತಾನೋ ದೇವ್ರಿಗೆ ಗೊತ್ತು ಮುಂದೆ ಆ ಪಂಪ್ಗಳ ಸಪ್ಲೈದಲ್ಲಂತೂ ಇಷ್ಟು ಗೊಂದಲ ಮಾಡಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಂತಾರೆ ರಾಜ್ಯ ಮಟ್ಟದಲ್ಲಿ ಎನ್ ಪ್ಯಾನೆಲ್ಮೆಂಟ್ ಕಂಪ್ನಿ ಅಂತಾರೆ ಟೆಂಡರ್ ಅಂತಾರೆ ಗೊಂದಲ ಮಾಡಿ ತಮ್ಮ ಲಾಭವನ್ನು ಮಾಡಿಕೊಳ್ಳುವಂಥ ಹುನ್ನಾರ ನಡೀತು ಅದಕ್ಕಾಗಿ ಮತ್ತೆ ಡ್ರಿಲ್ ಮಾಡಿದರೆ ಪಂಪ್ ಇಲ್ಲ ಪಂಪ್ ಕೊಟ್ಟರೆ ಇಲೆಕ್ಟ್ರಿಫಿಕೇಶನ್ ಇಲ್ಲ ಅದಕ್ಕಾಗಿ ಯಾರು ಪೊಲಾಮ್ಗಳಿದ್ದಾರೆ ಅವನ ಅಕೌಂಟ್ಗೆ ದುಡ್ಡು ಹಾಕ್ತೇವೆ ಅವನೇ ನಿಂತು ಅವ್ನಿಗೆ ಯಾರು ಬೇಕೋ ಅವ್ರ ಕಡೆಯಿಂದ ಬೋರ್ ಹಾಕ್ಸ್ಕೊಳ್ಳಿ ಯಾವ್ದು ಬೇಕಾದ ಪಂಪನ್ನು ತಗೊಂಡು ಬರಲಿ ಇಲೆಕ್ಟ್ರಿಫಿಕೇಶನ್ ಕಾನೂನು ಪ್ರಕಾರ ಅದು ಮಾಡಿಸೋದು ನೇರವಾಗಿ ಮಧ್ಯವರ್ತಿಗಳನ್ನು ತೆಗೆದುಹಾಕಿದೆ ಈ ಎಲ್ಲ ನಿಯಮ ನಿಗಮಗಳಲ್ಲಿ ಮಧ್ಯವರ್ತಿಯ ಹಾವಳಿ ಇದು ಆ ಮಧ್ಯವರ್ತಿಗಳ ಮುಖಾಂತರ ಸಾಕಷ್ಟು ಕೆಲವ್ರಿಗೆ ಎಲ್ಲ ಕೆಲಸ ಸಿಗುವಂಥದ್ದು ಅದರಲ್ಲಿ ಭ್ರಷ್ಟಾಚಾರ ಅದನ್ನು ತೆಗೆದುಹಾಕಲು ಇವತ್ತು ಡಿ ಬಿ ಟಿ ಸಿಸ್ಟಮ್ನಲ್ಲಿ ಇವತ್ತು ನಾವು ಮಾಡಿದ್ದೇವೆ ಆ ಎಲ್ಲ ಫಲಾನುಗಳು ಇವತ್ತೇ ತೀರ್ಮಾನ ಮಾಡ್ಬೋದು ಎಲ್ಲಿ ಬೂರು ತೆಗಿಬೇಕು ಯಾರಿಂದ ತೆಗಿಸ್ಬೇಕು